हाय फ्रेंड्स नमस्कार वेलकम टू माय चैनल साई फाइन आर्ट्स। सो फ्रेंड्स नानिवत्तु ई वीडियोदल्लि नम्मनेयल्लि इरतक्कंतह ओंदु हळे दीपगळन्नागलि अथवा यूज माडिरतंतह दीपगळन्नागलि नावु मत्ते हेगे रीयूज माडबहुदु अंत तोरिस्ता इद्दीनि। सो नोड्ता इद्दीरल्ल फ्रेंड्स इदेल्ल नम्म मनेयल्लि इरतक्कंतह हळे दीपगळु हागे इदु तुंबा डस्ट आगिरुत्ते। सो नानु इदन्न ಎಲ್ಲ ದೀಪಗಳನ್ನು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ನಾವು ಕ್ಲೀನ್ ಮಾಡಬಹುದು। ಸೋ ನೀವು ನೋಡ್ತಾ ಇದ್ದೀರಾ ಎಲ್ಲ ದೀಪಗಳನ್ನು ನಾವು ತುಂಬಾ ನೀಟಾಗಿ ಕ್ಲೀನ್ ಮಾಡಬೇಕು ಯಾಕಂದ್ರೆ ನಾವು ಪೇಂಟ್ ಮಾಡುವಾಗ ಯಾವುದೇ ಡಸ್ಟ್ ಅದರ ಮೇಲೆ ಇರಬಾರದು। ಹಾಗೆ ಈ ಬಾಕ್ಸ್ ನ ನೋಡ್ತಾ ಇದ್ದೀರಲ್ಲ ಇದೆಲ್ಲ ವೇಸ್ಟ್ ಬಾಕ್ಸಸ್। ಹಾಗೆ ನೀವು ಸಹ ಯಾವುದಾದರೂ ಡಿಫರೆಂಟ್ ಶೇಪ್ಸ್ ಅಥವಾ ಡಿಫರೆಂಟ್ ಸೈಜ್ ಬಾಕ್ಸಸ್ ನ ನೀವು ತಗೊಂಡು ನೀವು ಡೆಕೋರೇಟ್ ಮಾಡಬಹುದು। ಬಟ್ ಈ ವಿಡಿಯೋದಲ್ಲಿ ನಾನು ಈ ಬಾಕ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಡೆಕೋರೇಷನ್ ಮಾಡಬಹುದು ಅಂತ ತೋರಿಸ್ತಾ ಇದೀನಿ। ಈಗ ನಾನು ಕ್ಲೀನ್ ಮಾಡಿರತಕ್ಕಂತ ಎಲ್ಲಾ ದೀಪಗಳ ಮೇಲೆ ಈ ಗೋಲ್ಡ್ ಪೇಂಟ್ ಅಥವಾ ಗೋಲ್ಡ್ ಪೇಂಟ್ ಆದರೂ ಯೂಸ್ ಮಾಡಬಹುದು ಅಥವಾ ಸ್ಪ್ರೇನ ಆದರೂ ಯೂಸ್ ಮಾಡಬಹುದು। ಹಾಗೆ ಈ ಬಾಕ್ಸ್ ಗಳನ್ನು ಸಹ ನಾನು ಸ್ಪ್ರೇ ಅಥವಾ ಗೋಲ್ಡ್ ಪೇಂಟ್ ಇಂದ ಯೂಸ್ ಮಾಡಿ ಎಲ್ಲಾ ದೀಪಗಳು ಮತ್ತೆ ಬಾಕ್ಸ್ ಗಳನ್ನು ನಾನು ಗೋಲ್ಡ್ ಪೇಂಟ್ ಇಂದ ಪೇಂಟ್ ಮಾಡ್ತೀನಿ। ಪ್ಲೀಸ್ ಬಿ ವೆರಿ ಕೇರ್ಫುಲ್ ಯಾಕಂದ್ರೆ ಸ್ಪ್ರೇ ಮಾಡುವಾಗ ಕೆಲವೊಬ್ಬರಿಗೆ ಅದು ಅಲರ್ಜಿ ಸಹ ಆಗುತ್ತೆ। ಸೋ ಯು ಶುಡ್ ಬಿ ವೆರಿ ಕೇರ್ಫುಲ್। ಸೋ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಲ್ಲಾ ದೀಪಗಳು ನಾನು ಸ್ಪ್ರೇ ಮಾಡಿದ ಮೇಲೆ ಯಾವ ತರ ಹೊಳಿತಾ ಇದೆ ಅಂತ। ಆಲ್ ದಿಯರ್ಸ್ ಆರ್ ಗ್ಲಿಟ್ಟರಿಂಗ್ ನೌ ಇಟ್ ಲುಕ್ಸ್ ಸೋ ಆಸಮ್ ರೈಟ್। ಹಾಗೆ ನಾನು ಎಲ್ಲಾ ಬಾಕ್ಸಸ್ ಅನ್ನು ಸಹ ಗೋಲ್ಡ್ ಕಲರ್ ಇಂದ ಸ್ಪ್ರೇ ಮಾಡಿದ್ದೀನಿ। ಸೋ ಫ್ರೆಂಡ್ಸ್ ಈಗ ನಾನು ಬೇಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ। ಸೋ ಒಂದು ಆಕ್ಚುಯಲ್ ಸೈಜ್ ತಗೊಂಡಾದ ಮೇಲೆ ಸ್ಕ್ವೇರ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡಿ ಮತ್ತೆ ನಾನು ಇದಕ್ಕೆ ಗೋಲ್ಡ್ ಪೇಂಟ್ ನ ಅಪ್ಲೈ ಮಾಡ್ತಾ ಇದ್ದೀನಿ। ಸೋ ಫ್ರೆಂಡ್ಸ್ ಈಗ ಬೇಸ್ ರೆಡಿ ಆಗಿದೆ ನೋಡಿದ್ರಲ್ಲ ಇದು ಸಹ ವೇಸ್ಟ್ ಕಾರ್ಡ್ಬೋರ್ಡ್ ಇಂದ ನಾವು ಪ್ರಿಪೇರ್ ಮಾಡಬಹುದು। ಸೋ ಈಗ ನಾನು ಎಲ್ಲಾ ಚಿಕ್ಕ ಬಾಕ್ಸ್ ಗಳನ್ನು ನಾನು ಏನು ಗೋಲ್ಡ್ ಪೇಂಟ್ ಇಂದ ಅಪ್ಲೈ ಮಾಡಿದೆ ಅದನ್ನ ನಾನು ಈಗ ಜೋಡಿಸ್ತಾ ಇದೀನಿ। ಸೋ ನಾನು ಈಗ ಗ್ಲೂ ಗನ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ಬಾಕ್ಸ್ ಗಳನ್ನು ಚಿಕ್ಕ ಬಾಕ್ಸ್ ಗಳನ್ನು ನೀವು ನೋಡ್ತಾ ಇದ್ದೀರಾ ಆ ಎಲ್ಲಾ ಚಿಕ್ಕ ಬಾಕ್ಸ್ ಗಳನ್ನು ಬೇಸ್ ನಾವು ಏನು ಪ್ರಿಪೇರ್ ಮಾಡಿದ್ವಿ ಸ್ಕ್ವೇರ್ ಶೇಪ್ ಅಲ್ಲಿ ಅದಕ್ಕೆ ನಾವು ಪೇಸ್ಟ್ ಮಾಡಿ ಅದನ್ನ ನಾವು ಬೇಸ್ ಗೆ ಪೇಸ್ಟ್ ಮಾಡ್ತೀವಿ। ಹಾಗೆ ದೀಪಗಳನ್ನು ಸಹ ನಾವು ಗ್ಲೂ ಗನ್ ಇಂದ ಪೇಸ್ಟ್ ಮಾಡ್ತೀವಿ ಎಲ್ಲ ಚಿಕ್ಕ ಬಾಕ್ಸ್ ಗಳ ಮೇಲೆ। ಹಾಗಾದ್ರೆ ನಾವು ಪೇಸ್ಟ್ ಮಾಡೋದ್ರಿಂದ ಅದು ಕೆಳಗಡೆ ಬೀಳೋ ಅಂತ ಚಾನ್ಸಸ್ ಇರೋದಿಲ್ಲ। ಸೋ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನು ಇಲ್ಲಿ ಎರಡು ತರ ಡೆಕೋರೇಷನ್ ಐಡಿಯಾಸ್ ಕೊಡ್ತಾ ಇದೀನಿ। ಮೇಲ್ಗಡೆ ಫಸ್ಟ್ ಒಂದು ದೀಪ ಇಡಬಹುದು ದೊಡ್ಡ ದೀಪ, ಇನ್ನೊಂದು ನಾವು ಚಿಕ್ಕ ದೀಪಗಳನ್ನು ಮೂರು ಅಥವಾ ಐದು ಸಹ ಇಟ್ಟು ಡಿಫ್ರೆಂಟ್ ಡೆಕೋರೇಟಿವ್ ಐಡಿಯಾಸ್ ನ ನಾವು ಕ್ರಿಯೇಟ್ ಮಾಡಬಹುದು। ಸೋ ಇಲ್ಲೂ ಸಹ ನಾನು ಗ್ಲೂ ಗನ್ ಯೂಸ್ ಮಾಡಿಕೊಂಡು ಚಿಕ್ಕ ದೀಪಗಳನ್ನು ನನ್ನ ಮೇಲೆ ಪೇಸ್ಟ್ ಮಾಡ್ತಾ ಇದ್ದೀನಿ। ಸೊ ಫ್ರೆಂಡ್ಸ್ ನಾವು ದೀಪಗಳನ್ನು ರೆಡಿ ಮಾಡಾದ್ಮೇಲೆ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೋದು। ಸೊ ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಹೇಗೆ ನಾವು ಚಿಕ್ಕದಾಗಿ ಒಂದು ಡೆಕೋರೇಟಿವ್ ಆಗಿ ನಾವು ಮನೆಯನ್ನು ನಾವು ಸೆಲೆಬ್ರೇಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ। ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ದೀಪಗಳನ್ನು ಈಗ ಡೆಕೋರೇಷನ್ ಆದಮೇಲೆ ಎಲ್ಲ ದೀಪಗಳನ್ನು ಹಚ್ತಾ ಇದ್ದೀನಿ। ಇಟ್ಸ್ ರಿಯಲಿ ಲುಕಿಂಗ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸೋ ಆಸಮ್। ಇದು ನಾನು ಚಿಕ್ಕದಾಗಿ ಡೆಕೋರೇಟ್ ಮಾಡಿದ್ದೀನಿ, ಆದರೆ ನೀವು ದೀಪಾವಳಿ ಹಬ್ಬದ ಸಮಯದಲ್ಲಿ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಡೆಕೋರೇಷನ್ ಐಡಿಯಾಸ್ನ ಯೂಸ್ ಮಾಡಿ ದೀಪಾವಳಿ ಹಬ್ಬವನ್ನು ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು। ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನಾವು ಎಷ್ಟು ಸುಲಭ ರೀತಿಯಲ್ಲಿ ಅಥವಾ ತುಂಬ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಹಳೆ ದೀಪಗಳನ್ನು ನಾವು ಮತ್ತೆ ರೀಯೂಸ್ ಮಾಡಿ ಅದನ್ನು ದೀಪಾವಳಿ ಹಬ್ಬಕ್ಕೆ ನಾವು ಯೂಸ್ ಮಾಡ್ಬೋದು। ಸೊ ಫ್ರೆಂಡ್ಸ್ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್। ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ
ಹಾಗೆ ನಿಮ್ಮ ಈ ವಿಡಿಯೋ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನಗೆ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಆ ವಿಡಿಯೋಗಳು ಸಹ ಹೇಗೆ ನಾವು ದಿಯಾಸ್ ಮೇಲೆ ಪೇಂಟ್ ಮಾಡಬಹುದು ಅಥವಾ ನಾವು ಬೇರೆ ಸ್ಕಿಲ್ಸ್ ನ ಅಥವಾ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಮನೆಗಳನ್ನು ಡೆಕೋರೇಟ್ ಮಾಡಬಹುದು ದೀಪಾವಳಿಗೆ ಅಥವಾ ನವರಾತ್ರಿ ಹಬ್ಬಗಳಿಗೆ ಅಂತ ತೋರಿಸ್ತಾ ಇದ್ದೀನಿ. ಸೋ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.